ಪ್ರತಿಭೆಗಳ ಅವಕಾಶ ಕೊರತೆ ಅಂತ ಅನಿಸ್ತಿದ್ಯಾ? ಹೆಂಗೆ? ಹುಡುಗಿಯಾಗಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ಗುರುತಿಸ್ತಾರೆ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದಾನೇ ಆಗಿದೆ. ಮಿಮಿಕ್ರಿ ಆರ್ಟಿಸ್ಟ್ಗಳ ಬದುಕು ಕಾಗೆ ಆರಿಸೋ ಕೆಲಸ. ಮಿಮಿಕ್ರಿ ಮಾಡೋರ್ಗೆ ಟ್ಯಾಲೆಂಟ್ ಇರಲ್ಲ, ಮಿಮಿಕ್ರಿ ಮಾಡಿದ್ರೆ ಅವ್ರ ತರನೇ ಆಕ್ಟಿಂಗ್ ಮಾಡ್ತಾರೆ. ಎಷ್ಟು ಕಷ್ಟದಲ್ಲಿರುತ್ತೆ, ಇವಾಗ ಹಿಂಗಿರುತ್ತೆ ನಾಳೆ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಇವತ್ತು ಬಿರಿಯಾನಿ ನಾಳೆ ಚಿತ್ರಾನ್ನ, ನಾನಿವತ್ತು ಮಿಮಿಕ್ರಿನಲ್ಲೇ ಫ್ಯೂಚರ್ನ ಕಂಡ್ಕೊಂಡಿದ್ದೀನಿ. ಹಲೋ 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 ಹಲೋ, ಕೇಳಿಸ್ತೈತೇನ್ರಿ? ಕೇಳಿಸ್ತಿದೆ, ಯಾರು ಗೊತ್ತಾಗಿಲ್ಲ. ಅಲ್ಲಮ್ಮ, ಹುಲಿಯ ಅಂತಾರೆ, ಸಿಂಹ ಅಂತಾರೆ, ಕೆಲವರು ಸಿದ್ದರಾಮಯ್ಯ ಅಂತ. ಅಯ್ಯೋ ಸಾರಿ ಸರ್, ಸಾರಿ ಸರ್. ಹೇಗಿದ್ದೀರಾ? ಏ ಚೆನ್ನಾಗಿದ್ದೀನಿ, ಏನು ನನ್ನ ಧ್ವನಿ ಕಂಡಿದೆ? ನಿಮಗೆ ಸಾರಿ ಸರ್, ಸಾರಿ ಸರ್, ಗೊತ್ತಾಗಿಲ್ಲ ನನಗೆ. ಇವತ್ತು ನಮ್ಮ ಸಡ್ಕ ಶಾಂತಪ್ಪ ಹೇಳ್ದ ನಿನ್ನ ಹುಟ್ಟು ಹಬ್ಬ ಅಂತ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್. ನೂರು ಕಾಲ ಚೆನ್ನಾಗಿ. ಅಲ್ಲಮ್ಮ, ಏನು ಫುಲ್ ಬಿಸಿ ಆಗ್ಬಿಟ್ಟಿದ್ಯಾ? ನಮ್ಮ ವಾಯ್ಸ್ ನಮ್ಮ ಧ್ವನಿನೇ ಕಂಡಿಡಕ್ಕಾಗಿಲ್ವಲ್ಲ ನೀವು, ಹೆಂಗಿಂಗಾದ್ರೆ? ಸಾರಿ ಸರ್, ನೋಡಿಲ್ಲ, ಗೊತ್ತಾಗ್ಲಿಲ್ಲ ನನಗೆ. ಏ ಒಡಿರಿ ಕಪಾಳಕ್ಕೆ ಅಲ್ರಿ, ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಫೋನಲ್ಲಿ ವೈಲೆನ್ಸು ಆ ವೈನ್ಸು ಅಂತೇಳಿ ನೋಡ್ತಾ ಇದ್ದೀರಲ್ಲ, ಸರಿನಾ? ಬರ್ಬೋದಾ? ಹಿಂಗ ಜಾಗ ಇಲ್ಲ. ಪ್ರ್ಯಾಂಕ್ ಮಾಡ್ತೀರಾ ಸಾಗರ್ ನೀವು? ಮತ್ತೆ ಇಂಟರ್ವ್ಯೂ ಅಂತ ಕರೆದ್ಬಿಟ್ಟು ಹೊರಗಡೆ ನಿಂತಿದ್ದೀನಿ. ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು. ಅಲ್ಲ ನೀ ಯಾವ ನಂಬರ್ ಇದನ್ನು ಸಡನ್ ಆಗಿ ನೋಡಿ ಶಾಕ್ ನನಗೆ. ನಾವು ಹಂಗೆ ಬಕ್ರ ಮಾಡೋಕ್ಕೆ ಹೊಸ ನಂಬರ್ಗಳು ತಗೊಂತಾ ಇರ್ತೀವಿ. ಓ ಮೈ ಗಾಡ್, ಎಷ್ಟು ಗಂಟೆಗೆ ಮಾಡಿದ್ದೀರಾ ಹಿಂಗೆ? ತುಂಬಾ ಜನಕ್ಕೆ ಮಾಡಿದ್ದೀನಿ, ಬಟ್ ತುಂಬಾ ಬುದ್ಧಿವಂತ ಇರ್ತಾರೆ ಕೆಲವರು, ಬೇಗ ದಡ್ರ. ನಾನು ಯಾವ್ದೋ ಗುಂಗಲಿ ಎಲ್ಲರಿಗೂ ಕಮೆಂಟ್ ಅಂದ್ರೆ ರಿಪ್ಲೈ ಮಾಡ್ತಾ ರೀಲ್ಸ್ ನೋಡ್ತಾ ಕುತ್ಕೊಂಡಿದ್ದೆ. ನಮ್ ರಘುಗು ತೋರಿಸ್ದೆ, ಪಾಪ ಸಿದ್ದರಾಮಯ್ಯ ಫೋನ್ ಮಾಡಿದ್ದಾರೆ ನೋಡಿ. ಅವ್ವಾ, ಒಂದ್ ಸೆಕೆಂಡ್ ಶಾಕ್ ಆಗೋದೆ ಮಾತ್ರ. ನಾನು ಶಾಕ್ ಆಗ್ಬೇಕು ಅಂತ ತಾನೇ ಹೇಳಿದ್ದು. ಏ ಸೀರಿಯಸ್ಲಿ, ಯಾರು ಒಂಥರ ಅವರೇ ನನಗೆ ಫೋನ್ ಮಾಡಿ ವಿಶ್ ಮಾಡ್ದಂಗೆ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಯಪ್ಪ ಏನ್ರಿ ಇವ್ರನ್ನ ಇಂಟ್ರೊಡಕ್ಷನ್ ನಾನು ಕೊಡಕ್ ಹೋದ್ರೆ ನನ್ನೇ ಫುಲ್ ಗಾಬರಿ ಮಾಡಿಬಿಟ್ರು. ಶುರು ಮಾಡೋಣವಾಗಿದ್ರೆ ಸಾರಿ ಸಾಗರ್, ನಿಮ್ಮನ್ನ ಕಾಯಿಸ್ಬಿಟ್ಟೆ ನಾನು. ನಾವು ಹಲವಾರು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳನ್ನ ನೋಡಿರ್ತೀವಿ, ಹುಟ್ಟು ಪ್ರತಿಭೆಗಳನ್ನ ಕೂಡ ನೋಡಿರ್ತೀವಿ. ಎಲ್ಲ ಒಂದ್ ಕಡೆ ನಮ್ಮ ಈ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅವರ ಹಲವಾರು ವಿಡಿಯೋಸ್ಗಳು ವೈರಲ್ ಕೂಡ ಆಗಿರುತ್ತೆ. ಎಷ್ಟೋ ಜನ ಮೆಚ್ಚುಗೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿರ್ತಾರೆ. ಅದೇ ರೀತಿ ಅದೇ ಖ್ಯಾತಿಯ ಸಾಗರ್ ತುರುವೇಕೆರೆ, ಇವರ ಬಗ್ಗೆ ಹೇಳೋದೇ ಬೇಡ, ಯಾಕಂದ್ರೆ ಇವರು ಹುಟ್ಟು ಪ್ರತಿಭೆನೆ. ಇವರು ಎಷ್ಟು ಜನನ ಇಮಿಟೇಟ್ ಮಾಡ್ತಾರೆ ರೀ, ಒಂದು ನಿಮಿಷದಲ್ಲಿ ಸಾಕಷ್ಟು ಜನರನ್ನ ಇಮಿಟೇಟ್ ಮಾಡ್ತಾರೆ. ಯಾರು ಬೇಕ್ರಿ ನಿಮಗೆ? ಸುಚೇತನ್ ಪ್ರಸಾದ್ ಅವ್ರು ಬೇಕಾ, ಸಿದ್ದರಾಮಯ್ಯ ಅವ್ರು ಬೇಕಾ, ಬಿ ಎಸ್ ಯಡಿಯೂರಪ್ಪನವ್ರು ಬೇಕಾ, ಕಿಶೋರ್ ಅವ್ರು ಬೇಕಾ? ಯಪ್ಪ ಯಪ್ಪ ಯಪ್ಪ, ಲಿಸ್ಟ್ ಅಷ್ಟು ದೊಡ್ಡದಿದೆ. ಎಲ್ಲ ಪ್ರತಿಭೆಗಳನ್ನು ಇವತ್ತು ನಾವು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಆ್ಯಂಡ್ ಎಲ್ಲ ಒಂದು ಕಡೆ ಸಾಗರ್ ಅವರು ಎಲೆ ಮರೆ ಕಾಯಿ ಅಂತಿದ್ರು, ಆದರೆ ಈ ಒಂದು ಸೋಷಿಯಲ್ ಮೀಡಿಯಾ ಅವರನ್ನು ಹೊರ ದಬ್ಬಿಬಿಟ್ಟಿದೆ. ಹೋಗಿ ನಿಮ್ಮ ಟ್ಯಾಲೆಂಟನ್ನು ತೋರಿಸಿ, ನೀವೇನು ಅನ್ನೋದನ್ನು ಪ್ರೂವ್ ಮಾಡಿ. ಜನರು ಅದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ, ಇಷ್ಟಪಡ್ತಾರೆ ಸಾಗರ್ ತುರುವೇಕೆರೆ ಅಂದರೆ. ನನ್ನ ಜೊತೆಗೆ ಅವರು ಇದ್ದಾರೆ ರೀ, ಇವತ್ತು ಬನ್ನಿ ಹಾಗಿದ್ರೆ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ಸಾಗರ್. ಥ್ಯಾಂಕ್ ಯು, ನಮಸ್ಕಾರ. ಚೆನ್ನಾಗಿದ್ದೀರಾ? ನನ್ನ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ ಚೆನ್ನಾಗೇ ಇದ್ದೀರಾ, ಯಾಕಂದ್ರೆ ನನ್ನ ಪ್ರ್ಯಾಂಕ್ ಮಾಡಿದ್ದೀರ ಅಂದ್ರೆ ನೀವು ಚೆನ್ನಾಗೇ ಇರಬೇಕು. ಈಗ ಚೆನ್ನಾಗಿದ್ದೀವಿ, ಕೊರೋನಾ ಕಡಿಮೆ ಆಯ್ತಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಸಾಗರ್, ಕಮಿಂಗ್ ಟು ನಿಮ್ಮ ಮಿಮಿಕ್ರಿಗೆ, ನಾನು ಒನ್ ಆಫ್ ದ ಫ್ಯಾನ್. ಥ್ಯಾಂಕ್ ಯು. ತಪ್ಪಾಗಲ್ಲ, ನಾನು ಒನ್ ಆಫ್ ದ ಫ್ಯಾನ್ ಅಂದರೆ ನಾನು ನೋಡ್ತಾ ಇರ್ತೀನಿ. ನನಗೆ ಎಸ್ಪೆಷಲಿ ಎಸ್ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಸುಚೇತನ್ ಪ್ರಸಾದ್ ಎಸ್ಪೆಷಲಿ, ನಾನು ವೆಲ್ಕಮ್ ಮಾಡೋದು ಬೇಡ, ಅವ್ರ ವಾಯ್ಸ್ ನೀವೇ ವೆಲ್ಕಮ್ ಮಾಡಿಬಿಡಿ. ಓಕೆ, ಯಾರು ವಾಯ್ಸ್ ಬೇಕು? ಸುಚೇತನ್ ಪ್ರಸಾದ್ ಅವ್ರ ವಾಯ್ಸ್. ನಮಸ್ಕಾರಪ್ಪ, ನಮಸ್ಕಾರ. ಕತ್ತಲು ಕರಡಿಗೆ ಜಾಮೂನು ಸಕ್ಕತ್ತಾಗೌಡೆ, ನೋಡಿ ಇಂತಹ ಒಂದು ಸಾಹಿತ್ಯ, ಎಂತಹ ಒಂದು ಸಾಂಸ್ಕೃತಿಕ ಸ್ಥಿತಿಕ್ಕೆ ಕಾರಣವಾಗ್ತಿದೆ ಅಂತ. ಏ ಏ ಸಂಸ್ಥೆ ಆವರಣದಲ್ಲಿ ಮತ್ತೊಮ್ಮೆ ಇಂತಹ ಒಂದು ಅಪಪ್ರಚ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನ ಜಪ್ತಿ ಮಾಡ್ಬೇಕಾಗತ್ತೆ, ಗೊತ್ತಾಯ್ತೆ? ಎಸ್ ಟಿ ಸಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ, ಒಳ್ಳೇದಾಗ್ಲಿ. ಏನಂತಾರಪ್ಪ? ಸೂಪರ್ ಸೂಪರ್ ಸಾಗರ್. ಒಂದ್ ಸೆಕೆಂಡ್, ಅವರೇ ಬಂದು ಹೋಗ್ಬಿಟ್ರು ನಿಮ್ ಮೈ ಮೇಲೆ ಹಾಗಿತ್ತು. ಎಸ್ ಸಾಗರ್, ನಿಮ್ಮ ಲೈಫಿಗೆ ಬಂದ್ಬಿಡೋಣ.
ಹೆಂಗ್ ಸ್ಟಾರ್ಟ್ ಆಯ್ತು ಈ ನಿಮ್ ಮಿಮಿಕ್ರಿ ಮಾಡುವಂತಹ ಕಲೆ ನಿಮ್ಮಲ್ಲಿ? ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಆಯ್ತು? ಯಾರ ಇನ್ಸ್ಪಿರೇಷನ್ ನಿಮಗೆ ಮಿಮಿಕ್ರಿ ಯಾವ ತರ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ, ಏಟ್ ಸ್ಟ್ಯಾಂಡರ್ಡು. ಅವಾಗ ಭರತ ಅಂತ ಒಬ್ಬ ಹುಡುಗ ಇದ್ದ, ನಾನು ಸ್ವಲ್ಪ ಶಂಕರ್ನಾಗ್ ಸರ್ ತರ ನಡೆಯೋದು ಅದೆಲ್ಲ ಮಾಡ್ತಾ ಇದ್ದೆ. ತುಂಬಾ ಜನ ಹೇಳಿದ್ರು ಮಿಮಿಕ್ರಿ ಟ್ರೈ ಮಾಡೋ ಹಾಗೆ ಅಂತ. ಪ್ರಾಣಿಗಳು ಮಾಡ್ತಾ ಇದ್ದೆ, ಬಟ್ ಭರತ ಅನ್ನೋನು ಎಲ್ಲ ರಾಜಕೀಯ ವ್ಯಕ್ತಿಗಳು ಅಲ್ಲ, ರಾಜಕೀಯದವ್ರದ್ದು ಮತ್ತೆ ಸಿನಿಮಾದವ್ರದ್ದು ಕೆಲವು ವಾಯ್ಸ್ಗಳನ್ನ ಮಾಡ್ತಾ ಇದ್ದ. ಮಾಡಿ ಹೋಬಳಿ ಮಟ್ಟಕ್ಕೆ ಹೋಗಿ ಅಲ್ಲಿ ವಿನ್ ಆದ, ನನಗೆ ತುಂಬ ಡಿಗ್ರೇಡ್ ಮಾಡ್ಬಿಟ್ಟ, ಹಾಗೆ ಹೀಗೆ ನಿನ್ಗಾಗಲ್ಲ ಹಾಗೆ ಹೀಗೆ ಅಂತ. ಬಟ್ ಅವನು ಮಾಡಿದ್ಕೆ ನಾನೇನು ಮಾಡಿದೆ, ನಾನು ನೆಕ್ಸ್ಟು ನೋಡು ಟ್ರೈ ಮಾಡ್ತೀನಿ ಅಂಥೇಳಿ ನಾನು ಕ್ಲಸ್ಟರಿಂದ ಹೋಬಳಿ ಮಟ್ಟಕ್ಕೆ ಹೋಗಿ, ತಾಲೂಕು ಮಟ್ಟಕ್ಕೆ ಹೋಗಿ, ರಾಜ್ಯ ಮಟ್ಟದವರೆಗೂ ಮಿಮಿಕ್ರಿವರೆಗೆ ಹೋದೆ. ಮಿಮಿಕ್ರಿ ಶುರುವಾಗಿದ್ದೆ ಅಲ್ಲಿ, ಭರತ ಅನ್ನೋ ಒಂದು ಹುಡುಗನ ಮೇಲೆ ಚಾಲೆಂಜ್ ಮಾಡಿ ಅವ್ನಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಹೌದು, ಖಂಡಿತ. ಆಮೇಲೆ ಹೆಂಗ್ ಯಾವ ರೀತಿ ಕಲಿತೆ ಅಂತಂದರೆ, ಈ ಮಿಮಿಕ್ರಿ ಅಂದರೆ ಹುಚ್ಚುತನ. ಒಂದು ವಾಯ್ಸ್ ಬರಬೇಕು ಅಂದರೆ ಏನೇನೋ ಮಾತಾಡ್ತಾ ಇರ್ತೀವಿ, ಬರೋಲ್ಲ ವಾಯ್ಸು. ಪಕ್ಕದಲ್ಲಿರೋರು ಪಕ್ಕ ಹುಚ್ಚರು ಇವರು, ಏನಾಯಿತಪ್ಪ ಇವ್ರಿಗೆ ಅಂತಿರ್ತಾರೆ, ಬಟ್ ವಾಯ್ಸ್ ಬರೋಲ್ಲ. 10 ಸರಿ 20 ಸರಿ 30 ಸರಿ 100 ಸರಿ ಟ್ರೈ ಮಾಡಿದ್ರು. ಯಾವಾಗ ಕಲಿತೆ ಅಂದರೆ, ನಮ್ಮ ಅಪ್ಪ ಪೇಪರ್ ಏಜೆಂಟ್ ಆಗಿದ್ದರು, ಮಗಂಗೆ ಕಷ್ಟ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸುಮಾರೊಂದು 50 ಪೇಪರ್ನ ಸುಮಾರೊಂದು 8-10 ಕಿಲೋಮೀಟ್ರ್ ಸೈಕಲ್ ತುಳ್ಕೊಂಡು ಪೇಪರ್ ಹಾಕಬೇಕಾಗಿತ್ತು. ಆ ಟೈಮಲ್ಲಿ ಸೈಕಲ್ ತುಳಿತಾ ಒಂದೊಂದೇ ವಾಯ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದೆ. ಮಿಮಿಕ್ರಿ ಕಲೆ ಅನ್ನೋದು ಬಂತು. ಸೂಪರ್ ಸಾಗರ್, ಸೂಪರ್ ಸೂಪರ್. ನೀವಂದ್ರಿ ನಾವು ಕಲಿಬೇಕಾದ್ರೆ ಹತ್ರ ಇರೋರು ಹುಚ್ಚರು ಅಂತಾರೆ, ಮತ್ತೊಂದು ಮಗದೊಂದು ಏನೆಲ್ಲ ಹೇಳ್ತಾರೆ ಅಂತ. ನಿಮ್ಮ ಮನೇಲಿ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಿಮಿಕ್ರಿ ಕಲಿಯೋದು ನೋಡಿದಾಗ? ಮನೇಲಂತೂ ಯಾವಾಗಲೂ ಮಿಮಿಕ್ರಿ, ನಾನು ಏನೇ ಮಾತಾಡ್ಬೇಕಾದ್ರು ತಂದೆಯವರು ಏನು ಮಾಡ್ತಾ ಇದ್ದೀರಾ ಅಂತ ನಮ್ಮ ಅಪ್ಪನ ಮಾತಾಡ್ಸೋದು. ಏನ್ ತಾಯಿ ಏನ್ ಮಾಡ್ತಿದ್ಯಾ, ಒತ್ತರನೆ ಬಿರ್ನೆ ಎದ್ಬಿಟ್ಟು ಏನು ಮಾಡಿದ್ಯಾ, ಹಿಂಗೆ ವಾಯ್ಸ್ಗಳು ಮಾತಾಡ್ಕೊಂಡು ಮಾಡ್ತಿದ್ದೆ. ಭಾರಿ ತಲೆನೋ ಅವ್ರಿಗೆ, ಏನೋ ಯಾವಾಗ್ಲೂ ಮಿಮಿಕ್ರಿ ಅಂತಿರ್ತೀಯ ಅಂತ. ಬಟ್ ಅದೇ ಇವತ್ತು ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಕೊಂಡಿದೆ. ಅಪ್ಪ ಅಮ್ಮನ ಕೂಡ ತುಂಬ ಖುಷಿಯಾಗಿದ್ದಾರೆ. ಓಕೆ, ಸೂಪರ್ ಸೂಪರ್ ಸಾಗರ್. ಕಾಲೇಜ್ ಹೋದ್ರಿ, ಸ್ಕೂಲ್ ಮುಗಿಸಿದ್ರಿ, ಕಾಲೇಜ್ ಹೋದ್ರಿ, ಆ್ಯಂಡ್ ಅಲ್ಲೂ ಕೂಡ ಸ್ಟೇಜ್ ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾ ಇದ್ರಿ ಅಂತ ನಾನು ಕೇಳ್ಪಟ್ಟೆ. ಸೊ ಅಲ್ಲಿಂದ ಈ ಸಿನಿಮಾ ರಂಗ ಹೆಂಗೆ ಕನೆಕ್ಟ್ ಆಯಿತು ನಿಮಗೆ? ಸಿನಿಮಾ ರಂಗ ಅಂತಂದರೆ, ನಮ್ಮ ಪ್ರೀತಿಯ ರಾಮು, ದರ್ಶನ್ ಸರ್ ಅವರ ನಮ್ಮ ಪ್ರೀತಿಯ ನಮ್ಮ ಸಿನಿಮಾ ನೋಡಿದ್ದಾರೆ. ಆ ಸಿನಿಮಾದ ನಿರ್ದೇಶಕರು ಸಂಜಯ್ ಸರ್ ಅಂತ ಹೇಳಿ, ಅವರು ನನ್ನ ಟ್ಯಾಲೆಂಟ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡಿ ನಿಂಗೆ ಒಳ್ಳೆ ಫ್ಯೂಚರ್ ಇದೆ ಅಂತೇಳಿ ಅವರ ಒಂದು ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನನ್ನನ್ನು ಸೇರಿಸ್ಕೊಂಡ್ರು. ಸುಮಾರೊಂದು 15 ಸಿನಿಮಾಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆಯವ್ರ ಜೊತೆ ಎಲ್ಲ ವರ್ಕ್ ಮಾಡಿದೆ. ಒಂದು 15 ಸಿನಿಮಾಗಳು ಸಿನಿಮಾ ಪ್ರಮೋಷನ್ ಮಾಡಿದೆ. ಹಂಗಾದರೂ ಮಿಮಿಕ್ರಿ ಅನ್ನೋದು ಇಲ್ಲಿ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಹಂಗಾದರೂ ಆವಾಗ ಒಂದು ಟೈಮಲ್ಲಿ ಒಂದು ಒಳ್ಳೆಯ ಒಂದು ಮಾಧ್ಯಮದಲ್ಲಿ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡುವಂಥ ಚಾನ್ಸ್ ಸಿಕ್ತು. ಆಮೇಲೆ ಆ್ಯಂಕರಿಂಗ್ ಮಾಡುವಂಥ ಚಾನ್ಸ್ ಸಿಕ್ತು. ಅದಾದಮೇಲೆ ಒಳ್ಳೆ ಸ್ಕ್ರಿಪ್ಟ್ ಇದೆ, ಡೈರೆಕ್ಷನ್ ಮಾಡ್ಬೋದು ಅಂತೇಳಿ ಸ್ಕ್ರಿಪ್ಟು ಡೈರೆಕ್ಷನ್ ಮಾಡುವಂಥ ಒಂದು 3 ವರ್ಷಗಳ ಒಂದು ಪ್ರೋಗ್ರಾಮ್ನ ಸ್ಕ್ರಿಪ್ಟು ಡೈರೆಕ್ಷನ್ ಮಾಡಿದೆ. ಆಮೇಲೆ ಯಾವುದೋ ಒಂದು ಮರಳಿ ಮನಸ್ಸಾಗಿದೆ ಅಂತ, ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಒಂದು ಹೀರೋ ತಮ್ಮನ ಕ್ಯಾರೆಕ್ಟರ್ ಇದೆ, ಮಿಮಿಕ್ರಿ ಕ್ಯಾರೆಕ್ಟ್ರು ಮಾಡ್ಬೋದು ನೀವು ಅಂತಂದರು. ಓದೆ, ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಯಿತು. ಈಗ ಪ್ರೆಸೆಂಟು ಆ ಸೀರಿಯಲ್ ಮಾಡಿಕೊಂಡು ವೇದಿಕೆ ಕಾರ್ಯಕ್ರಮ ಕೊಟ್ಕೊಂಡು ಅದ್ರ ಜೊತೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದೆ. ಸೂಪರ್ ಸೂಪರ್ ಸಾಗರ್. ನೀವು ಕೇಳೋ ಒಂದೇ ಪ್ರಶ್ನೆ, ನಾವು ಕೇಳೋದು 10 ಉತ್ತರಗಳು ಕೊಟ್ಬಿಡ್ತೀವಿ. ಕ್ವೆಶನ್ಸ್ ಇಲ್ಲ, ನೀವು ಮಾತಾಡ್ತಾ ಹೋದ್ರೆ ಅಲ್ಲೇ ಸಿಗುತ್ತೆ ನಮಗೆ. ಓಕೆ, ನೀವು ಅಂದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ನೀವು ಅದಕ್ಕೆ ಫಿಕ್ಸ್ ಡೌನ್ ಆಗಿದ್ರೆ ಬಹುಶಃ ಈ ಮಿಮಿಕ್ರಿ ಅನ್ನುವಂಥದ್ದು ಅಲ್ಲೇ ಅಳಿಸಿ ಹೋಗ್ತಿತ್ತೇನೋ ಅಂತ ಅನಿಸ್ತು ನನಗೆ. ಇಲ್ಲ, ನನ್ನ ಬಿಟ್ಟು ಬರಬೇಕು, ನನ್ನ ಟ್ಯಾಲೆಂಟ್ ಏನಿದೆ ಅದನ್ನು ನಾನು ತೋರಿಸ್ಬೇಕು ಅಂತ ಬಿಟ್ಟು ಬಂದಿದ್ದಕ್ಕೆ ಬಹುಶಃ ಇವತ್ತು ಈ ಮಟ್ಟಕ್ಕೆ ಗುರುತಿಸ್ಕೊಳ್ತಾ ಇದ್ದೀರಾ. ಏನು ಹೇಳ್ತೀರಾ? ನಿಜ, ತುಂಬ ಜನ ಹೇಳ್ತಾರೆ ಮಿಮಿಕ್ರಿ ಮಾಡೋರಿಗೆ ಟ್ಯಾಲೆಂಟ್ ಇರಲ್ಲ, ಮಿಮಿಕ್ರಿ ಮಾಡಿದ್ರೆ ಅವ್ರ ಥರನೇ ಆ್ಯಕ್ಟಿಂಗ್ ಮಾಡ್ತಾರೆ, ಮಿಮಿಕ್ರಿ ಮಾಡಿದ್ರೆ ಫ್ಯೂಚರಲ್ಲ ಹಾಗೆ ಹೇಗೆ ಅಂತ. ನಾನಿವತ್ತು ಮಿಮಿಕ್ರಿನಲ್ಲೇ ಫ್ಯೂಚರ್ನ ಕಂಡ್ಕೊಂಡಿದ್ದೀನಿ. ತುಂಬ ನಾಯಕ ನಟರು, ತುಂಬ ಹೀರೋಗಳು ಬೇರೆ ಭಾಷೆಗಳಲ್ಲೂ ಕೂಡ ಮಿಮಿಕ್ರಿ ಮಾಡಿಕೊಂಡೇ ಇವತ್ತು ಟಾಪ್ ಹೀರೋಗಳಾಗಿದ್ದಾರೆ. ಮಿಮಿಕ್ರಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಆ ರೀತಿ ನೋಡಿಬಿಡಿ. ತುಂಬ ಜನ ನನಗೆ ಮಿಮಿಕ್ರಿ ಮಾಡಬೇಡ, ಬಿಟ್ಬಿಡು ಅಂದರು. ಬಟ್ ಇವತ್ತು ನಾನು ಮಿಮಿಕ್ರಿ ಮಾಡೋದು ಬಿಟ್ಟಿದ್ದಿದ್ರೆ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ.